ಬಿ ಜೆ ಪಿ ಸರ್ಕಾರಕ್ಕೆ ಏನು ಒಂದು ವರ್ಷ ಎರಡು ತಿಂಗಳು ಮಾತ್ರ ಅವಕಾಶ ಇದೊಂದು ಎಲೆಕ್ಷನ್ ಬಜೆಟಿಗೆ ಬರ್ತಾ ಇರೋದು ಬೊಮ್ಮಾಯಿಯವ್ರ ಮನ್ನೆ ಮಾಡೋದು ಆದರೆ ಬೊಮ್ಮಾಯಿ ಸಮೇತ ಹದಿನೈದರಿಂದ ಇಪ್ಪತ್ತು ಮಂದಿ ಸಚಿವರನ್ನ ಮನೆಗೆ ಕಳಿಸಿ ಹೊಸದಾಗಿ ಕ್ಯಾಬಿನೆಟ್ನ ಪುನರ್ರಚನೆ ಮಾಡಬೇಕು ಅಂತ ಹೈಕಮಾಂಡ್ ಹೇಳ್ತಿದೆ ಅನ್ನೋ ಗುಸು ಗುಸು ಪಿಸು ಪಿಸು ನಡುವೆ ಹೈಕಮಾಂಡ್ ಅವ್ರನ್ನ ಸ್ಪಷ್ಟ ಸಂದೇಶ ಕೊಟ್ಟಿದೆಯಂತೆ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹದಿನೈದು ಜನ ಹೊಸದಾಗಿ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗಬೇಕು ಅಂತ ಪಟ್ಟಿಯನ್ನು ತಯಾರು ಮಾಡ್ತಿದೆಯಂತೆ ಈ ದಿಸೆಯಲ್ಲಿ ಇದೀಗ ಗಲಿಬಿಲಿಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ದೆಹಲಿ ಕಡೆ ಜನ ಆಗ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿಯವರು ಕುರ್ಚಿಯೇ ಬಿದ್ದು ಹೋಗುತ್ತೆ ಅವರೇ ರಾಜೀನಾಮೆ ಕೊಡ್ತಾರೆ ಬಿ ಜೆ ಪಿ ಮೂರು ಸಿ ಅನ್ನು ಕಾಣುತ್ತೆ ಎರಡು ಸಾವಿರದ ಎಂಟರಂತೆ ಅಂತ ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು ಅವ್ರು ಮೇಲೆ ಬೊಮ್ಮಾಯಿ ಬಂದರು ಈಗ ಮತ್ತೊಬ್ಬರು ಬರ್ತಾರೆ ಅಂತ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಪಟ್ಸಾಲಿಲ್ಲು ಸಹ ಕಳೆದ ಒಂದು ತಿಂಗಳ ಹಿಂದಷ್ಟು ಭಾಳಷ್ಟು ಗುಲ್ಲೆದ್ದಿತ್ತು ಅದಾಗಿರಲಿಲ್ಲ ಇದೀಗ ಕ್ಯಾಬಿನೆಟ್ ರೀಷಫಲ್ ಆಗೋದು ಬಹಳಷ್ಟು ಪಕ್ಕಾ ಆಗ್ತದೆ ಪಕ್ಕ ಆಗ್ತಿದೆ ಅಂದ ಮೇಲೆ ಈಗ ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಮೂವತ್ತು ಜನ ಸಚಿವರಿದ್ದಾರೆ ಆ ಮೂವತ್ತು ಜನ ಸಚಿವರಲ್ಲಿ ಬಹುತೇಕ ಅಂದರೆ ಹದಿನೈದು ಮಂದಿ ಸಚಿವರನ್ನು ಕೈ ಬಿಡಲಾಗುತ್ತೆ ಇನ್ನು ಹದಿನೈದು ಜನ ಆಯ್ಕೆ ಬಿಡಲ್ಲ ಶಿವು ಹದಿನೈದು ಜನ ರಾಜೀನಾಮೆ ಕೊಟ್ಬಿಟ್ಟು ಬಂದವರಲ್ಲ ಅವರು ಈ ಸರ್ಕಾರ ಬರೋಕ್ಕೆ ಕಾರಣ ಆಗೋರೆ ಇವರೇನಾದರೂ ಅವ್ರನ್ನೂ ಕಿತ್ತಾಕಿದ್ರೆ ಅವರು ಕೈ ತೊಳ್ಕೊಂಡು ಹೋಗ್ಬಿಡ್ತಾರೆ ಜೆ ಡಿ ಎಸ್ ಕಡೆಗೋ ಕಾಂಗ್ರೆಸ್ ಕಡೆಗೋ ಇದು ಯಾವುದೂ ಆಗಬಾರ್ದು ಅಂತ ಇದೀಗ ಅವ್ರನ್ನ ಸೇಫ್ ಮಾಡಿ ಇನ್ನೊಂದಷ್ಟು ಯಾರ ಪ್ರಭಾವಿಗಳು ಅವ್ರನ್ನ ಉಳಿಸಿಕೊಂಡು ಯಾರು ವೇಸ್ಟ್ ಆಗಿದ್ದಾರೆ ಯಾರು ಪಕ್ಷಕ್ಕೆ ಅವರಿಂದ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವ್ರು ಗೆಲ್ಲೋದಿಲ್ಲ ಅಥವಾ ಪಕ್ಷದ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸೋಕೆ ಸಾಧ್ಯ ಇಲ್ಲ ಅಂಥವ್ರನ್ನ ಹೊರಕ್ಕಾಕಿ ಒಂದಷ್ಟು ಯಂಗ್ ಫೇಸ್ಗಳನ್ನ ಎಲೆಕ್ಷನ್ ಕ್ಯಾಬಿನೆಟ್ನ ರೆಡಿ ಮಾಡಲಿಕ್ಕೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ಮುಂದಾಗ್ತಿದೆ ಅಂತೆ ಮೊದಲನೇದಾಗಿ ಯಾರ್ಯಾರು ಇದ್ದಾರೆ ಈಗ ಮೂವತ್ತು ಜನ ಸಿ ಎಮ್ ಸೇರೋಂಥ ಪಟ್ಟಿದೆಯಲ್ಲ ಅವ್ರಲ್ಲಿ ಯಾರ ಕತೆ ಏನು ಅಂತ ಮೂವತ್ತು ಜನರ ಒಂದಷ್ಟು ಸ್ಥಿತಿಗತಿ ಹೇಗಿದೆ ಅಂತ ನಾನು ನಿಮಗೆ ವಿವರಣೆಯನ್ನು ಕೊಡ್ತೇನೆ ಯಾಕೆ ಮೊದಲನೇದಾಗಿ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಅವರು ಕುರ್ಚಿಗೆ ಕಂಟಕ ಎದುರಾಗಿತ್ತು ಆದರೆ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಬೊಮ್ಮಾಯಿಯವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬೊಮ್ಮಾಯಿಯವ್ರ ಅವ್ರ ಜಾಗಕ್ಕೆ ಯಾರು ಅವ್ರ ಇಮೇಜನ್ನು ಬಿಲ್ಡ್ ಮಾಡುವಂಥವ್ರು ಯಾರು ಪಾರ್ಟಿ ಇಮೇಜನ್ನು ಯಡಿಯೂರಪ್ಪ ಹಾಗೆ ಸರಿಸಮನಾಗಿ ಪಕ್ಷವನ್ನು ಕಟ್ಟುವಂಥ ಸರ್ಕಾರವನ್ನು ಮುನ್ನಡೆಸುವಂಥ ಛಾತಿ ಯಾರಿಗಿದೆ ಅಂತ ನೋಡಿದಾಗ ನಿರಾಣಿಯೇ ಹ್ಞೂ ಹ್ಞೂ ಸಾಧ್ಯ ಇಲ್ಲ ಅರವಿಂದ್ ಬೆಲ್ಲದೆ ಅದು ಕೂಡ ಇಲ್ಲ ಇನ್ಯಾರು ಇನ್ಯಾರೂ ಅದಕ್ಕೆ ಸಿಗ್ತಾಯಿಲ್ಲ ಇಲ್ಲ ನಾರಾಯಣ್ ಕೊಡ್ಬೋದೇ ಲಿಂಗಾಯತ ಸಮುದಾಯಕ್ಕಿತ್ತು ಒಕ್ಲಿಗರು ಕೊಟ್ಟರೆ ಇಲ್ಲಾಗಲೇ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರೇ ಅವರಿಬ್ಬರು ಮೀರಿ ಇವರು ಹಳೆ ಮೈಸೂರಿನಲ್ಲಿ ಹತ್ತು ಸೀಟ್ ಗೆದ್ಕೋಬೇಕಾಗತ್ತೆ ನೆವರ್ ಎವರ್ ಹಾಗಾಗಿ ಅದು ಸಾಧ್ಯ ಆಗ್ತಾ ಇಲ್ಲ ಇನ್ನೇನು ಎಸ್ ಬೊಮ್ಮಾಯಿಯವರ ಜೊತೆಗೆ ಐದು ಜನ ಡಿ ಸಿ ಎಮ್ಗಳನ್ನ ಕೊಡೋದ್ರ ಜೊತೆಗೆ ಹೊಸದಾಗಿ ಹದಿನೈದು ಮಂದಿಯನ್ನು ಸಂಪುಟಕ್ಕೆ ಸೇರಿಸೋದ್ರ ಮೂಲಕ ಎಲೆಕ್ಷನ್ ಕ್ಯಾಬಿನೆಟ್ ಮಾಡಲಿಕ್ಕೆ ರೆಡಿ ಆಗ್ತಿದೆ ಬೊಮ್ಮಾಯಿ ಇದೀಗ ಸದ್ಯಕ್ಕೆ ಸೇಫ್ ಸದ್ಯಕ್ಕೆ ಸೇಫ್ ಅಂದರೆ ಬೀಸೋ ದೊಣ್ಣೆಯಿಂದ ಪಾರಾದರೆ ನೂರು ವರ್ಷ ಆಯ್ಸಂತೆ ಈಗ ಬೊಮ್ಮಾಯಿಯವರು ಬೀಸೋ ದೊಣ್ಣೆಯಿಂದ ಪಾರಾಗೋಕ್ಕೆ ಮುಂದಾ ಮುಂದಾಗ್ತಿದ್ದಾರೆ ಈ ಟರ್ಮ್ನೇನಾರು ಪಾಸ್ ಮಾಡ್ಕೊಂಡ್ರೆ ಅವರು ಎಲೆಕ್ಷನ್ವರೆಗೂ ಅವರೇ ಮುಖ್ಯಮಂತ್ರಿ ನಂತರ ಮುಂದಿನ ಕತೆ ಗೊತ್ತಲ್ಲ ಫಲಿತಾಂಶ ಯಾರು ಬರ್ತಾರೆ ಮೈತ್ರಿ ಆಗುತ್ತೋ ಅಧ್ವಾನ ಆಗುತ್ತೋ ಅತಂತ್ರ ಆಗುತ್ತೋ ಅದೆಲ್ಲ ಮುಂದಿನ ಕತೆ ಸದ್ಯಕ್ಕೆ ಬೊಮ್ಮಾಯು ಸೇಫ್ ನಂಬರ್ ಟೂ ಸ್ಥಾನದಲ್ಲಿ ಮಾಜಿ ಡಿ ಸಿ ಎಂ ಮಾಲಿ ಸಚಿವ ಗೋವಿಂದ ಕಾರಜೋಳ ದಲಿತ ಸಮುದಾಯಕ್ಕೆ ಸೇರಿದವರು ಮುಧೋಳ ಕ್ಷೇತ್ರದಲ್ಲಿ ಶಾಸಕರಾಗಿ ಸತತವಾಗಿ ಆಯ್ಕೆ ಆಗುತ್ತಾ ಬಂದವರು ಇದೀಗ ಗೋವಿಂದ ಕಾರಜೋಳ ದಲಿತ ಸಮುದಾಯಕ್ಕೆ ಸೇರಿದರೂ ಸಹ ದಲಿತರನ್ನು ಬಿ ಜೆ ಪಿ ಕಡೆ ಕರೆದುಕೊಂಡು ಬಂದು ಮತ ಹಾಕ್ಸೋ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಅವರಿಗೆ ಮುಂದೆ ಅವಕಾಶ ಕೊಡಬೇಕೇ ಬೇಡವೆ ಇವೆಲ್ಲ ಚರ್ಚೆ ನಡೀತಾ ಇದೆ ಇಷ್ಟು ವರ್ಷ ಪಕ್ಷ ಅಧಿಕಾರಕ್ಕೆ ಬಂದಾಗೆಲ್ಲ ಸಚಿವರಾಗಿದ್ದಾರೆ ಹೀಗಾಗಿ ಈ ಒಂದು ವರ್ಷಗಳ ಕಾಲ ಪಕ್ಷಕ್ಕಾಗಿ ತ್ಯಾಗ ಮಾಡಲಿ ಪಕ್ಷ ಸಂಘಟನೆ ಮಾಡಲಿ ಅಂತ ಮೊದಲ ಕೈ ಬಿಡುವ ಪಟ್ಟಿಯ ಹೆಸರಲ್ಲಿ ಗೋವಿಂದ ಅವರ ಹೆಸರಿದೆ ಆ ಜಾಗಕ್ಕೆ ಯಾರು ದಲಿತ ಸಮುದಾಯದ ಮತ್ತೊಂದು ಫೇಸ್ ಯಾರು ಅಂದಾಗ ಅರವಿಂದ ಲಿಂಬಾವಳಿ ಹೆಸರನ್ನ ಕೆಲವರು ತೇಲಿ ಬಿಡ್ತಾ ಇದ್ದಾರೆ ಅರವಿಂದ ಲಿಂಬಾವಳಿ ಸಂಘಟನಾ ಚತುರ ಎ ಬಿ ವಿ ಪಿ ಬ್ಯಾಕ್ಗ್ರೌಂಡು ಹಿಂದೆಲ್ಲ ಬಂದವರು ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳು ಇಲ್ಲ ಅಂತಲ್ಲ ಬಟ್ ವೋಟ್ಸ್ ತಂದು ಕೊಡಬೇಕಲ್ಲ ಹಾಗಾಗಿ ಅದು ಕೂಡ ಚರ್ಚೆಯಲ್ಲಿದೆ ಇನ್ನು ಎರಡನೇ ಹೆಸರು ಕೆ ಎಸ್ ಈಶ್ವರಪ್ಪ ರೆಬಲ್ ಸ್ಟಾರ್ ರಾಜಕಾರಣಿ ಶಿವಮೊಗ್ಗದಲ್ಲಿ ಗೆದ್ದು ಸಚಿವರಾಗಿದ್ದಾರೆ ಕುರುಬ ಸಮುದಾಯಕ್ಕೆ ಸೇರಿದವರು ಬಟ್ ಕುರುಬ ಸಮುದಾಯದ ಒಂದು ಪರ್ಸೆಂಟ್ ಓಟನ್ನು ಸಹ ಪಿಗೆ ಹಾಕಿಸುವಂಥ ಕೆಪಾಸಿಟಿ ಅವರಿಗಿಲ್ಲ ಯಾಕೆಂದರೆ ಕುರುಬ ಸಮುದಾಯದ ನಾಯಕ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯ ಆಗ ಸಿದ್ದರಾಮಯ್ಯ ಇರೋ ಗಟ್ಟಿಯಾಗಿರೋವರೆಗೂ ಈಶ್ವರಪ್ಪ ಅವರಿಗೆ ಕುರುಬ ಸಮುದಾಯದ ನಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಯಡಿಯೂರಪ್ಪ ವಿತೌಟ್ ಯಡಿಯೂರಪ್ಪ ಈಶ್ವರಪ್ಪ ಎಮ್ ಎಲ್ ಎ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಹದಿನೂರಲ್ಲಿ ಪೂರ್ವ ಆಯ್ತಲ್ಲ ಅದು ಕೆ ಜೆ ಪಿ ಕಟ್ಟದಂಥ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಗೆಲ್ತು ರಣ್ಣರಪ್ಪು ಕೆ ಜೆ ಪಿಯ ರುದ್ರೇಗೌಡರು ಈಶ್ವರಪ್ಪ ಮೂರನೇ ಸ್ಥಾನಕ್ಕೆ ಹೋಗಿದ್ದರು ಹಾಗಾಗಿ ಈಶ್ವರಪ್ಪ ಇಂದ ಪಕ್ಷಕ್ಕೆ ಸದ್ಯಕ್ಕೆ ಲಾಭ ಇಲ್ಲ ಹಾಗಾಗಿ ಅವರನ್ನು ಕೈ ಬಿಡ್ಬೋದು ಏನು ಸಮಸ್ಯೆ ಇಲ್ಲ ಅಂತ ತೀರ್ಮಾನ ಮಾಡ್ದಂಗೆ ಕಾಣ್ತಾ ಇದೆ ಕೈ ಬಿಡುವವರ ಪಟ್ಟಿಯಲ್ಲಿ ಎರಡನೇ ಹೆಸರು ಈಶ್ವರಪ್ಪ ಆ್ಯಂಡ್ ನಾಲ್ಕನೇದಾಗಿ ಶ್ರೀರಾಮುಲು ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಮಳಕಾಲ್ಮೂರು ಡಿ ಸಿ ಎಮ್ ಆಗ್ಬಿಡ್ತೀನಿ ಅಂತಂದು ಕಂಡಿದ್ದರು ಯಾಕೆಂದರೆ ಯಡಿಯೂರಪ್ಪ ಕಾಲಕ್ಕೆ ಚಕ್ರ ಕಟ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ರಾಮುಲು ಯಡಿಯೂರಪ್ಪ ಅವರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಓಡಾಡಿದಂಥ ಹೆಚ್ಚು ಓಡಾಡಿದಂಥ ವ್ಯಕ್ತಿಗಳಲ್ಲಿ ಯಡಿಯೂರಪ್ಪ ಮೊದಲಿಗರು ಎರಡನೇದು ರಾಮುಲು ರಾಮುಲು ಡಿ ಸಿ ಎಮ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರು ಅದು ಸಾಧ್ಯ ಆಗಲಿಲ್ಲ ಬಟ್ ಈಗ ಡಿ ಸಿ ಎಂ ಮಾಡಲೇಬೇಕು ಅಂತ ಕೂತಿದ್ದಾರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಲ್ಲ ಬಟ್ ಡಿ ಸಿ ಎಮ್ ಏನು ನಾಲ್ಕೈದು ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಅಂದ್ಕೊಳ್ತಿದೆಯಲ್ಲ ರಾಮುಲು ಡಿ ಸಿ ಎಮ್ ಆದರೂ ಅಚ್ಚರಿ ಪಡಬೇಕಲ್ಲ ಯಾಕೆಂದರೆ ಹೇಗೆ ಬಿ ಜೆ ಪಿಗೆ ಲಿಂಗಾಯತ ಸಮುದಾಯ ಬೆನ್ನಿಗೆ ನಿಂತಿದೆ ಅದೇ ರೀತಿ ವಾಲ್ಮೀಕಿ ಸಮುದಾಯ ಬಿ ಜೆ ಪಿಯ ಬೆನ್ನಿಗೆ ನಿಂತಿದೆ ಈ ಹಿನ್ನೆಲೆ ರಾಮುಲು ಅವ್ರಿಗೆ ಡಿ ಸಿ ಎಮ್ ಕೂಡ ಆಗುವಂಥ ಅವಕಾಶ ಇದೆ ಆ್ಯಂಡ್ ವಿ ಸೋಮಣ್ಣ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಅವರಲ್ಲಿ ಪದೇ ಪದೇ ಗೆಲ್ಲಕ್ಕೆ ಒದ್ದಾಡ್ತಿದ್ದಾರೆ ಗೆಲ್ಲಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಅವ್ರಿಗೆ ಯಾಕೆ ಕೊಡಬೇಕು ಅವ್ರನ್ನಾಕೆ ಉಳಿಸ್ಕೋತಾರೆ ಕೈ ಬಿಟ್ಬಿಡ್ತಾರಾ ಅಂತ ಇದೆ ಬಟ್ ಅವ್ರನ್ನ ಕೈ ಬಿಡಬೇಕು ಅಂತ ಆಲೋಚನೆ ಇತ್ತು ಅವ್ರನ್ನ ಕೈ ಬಿಟ್ಟರೆ ಬಿ ಬಿ ಎಂ ಬಿ ಜೆ ಪಿ ಕೈ ಬಿಡಬೇಕಾಗತ್ತೆ ಬಿ ಜೆ ಪಿ ಏನಾರ ಬಿ ಬಿ ಎಂ ಪಿಯಲ್ಲಿ ಒಂದು ಹದಿನೈದು ಇಪ್ಪತ್ತು ಸ್ಥಾನ ಹದಿನೈದು ಸ್ಥಾನ ಗೆಲ್ಲಬೇಕು ಅಂದರೆ ಅದರ ಕೆಪಾಸಿಟಿ ಸೋಮಣ್ಣಂಗಿದೆ ಸೋಮಣ್ಣ ಅವರು ಗೋವಿಂದರಾಜನಗರ ವಿಜಯನಗರದಲ್ಲಿ ಅಂದರೆ ಗೋವಿಂದ ರಾಜನಗರ ಶಾಸಕರೇ ನೆಕ್ಸ್ಟ್ ಟೈಮ್ ಗೆಲ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಎದೆ ತಟ್ಟಿ ಸೋಮಣ್ಣ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಗೋವಿಂದರಾಜನಗರದಲ್ಲಿ ಪ್ರಿಯಾ ಕೃಷ್ಣ ಅಲ್ಲಿ ಸ್ಟ್ರಾಂಗ್ ಇದ್ದಾರೆ ಬಟ್ ಅವರ ಗೆಲುವಿನ ಅಂತರೇ ಹೆಚ್ಚಿರಲಿಲ್ಲ ಸೋಮಣ್ಣ ಅವ್ರದ್ದು ಸೊ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಗೋವಿಂದರಾಜನಗರ ಕೇಕ್ ವಾಕ್ ಅನ್ನಲ್ಲ ಈಸಿ ಏನಲ್ಲ ಆದರೆ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಳೆ ಬಿನ್ನಿಪೆಟ್ಟೆ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಕ್ಷೇತ್ರಗಳಲ್ಲಿ ಸೋಮಣ್ಣ ಸೋಮಣ್ಣವ್ರ ಹೋಲ್ಡ್ ಇದೆ ಹಾಗಾಗಿ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಸೋಮಣ್ಣವ್ರನ್ನ ಹೆಗಡೆ ಕೈ ಬಿಟ್ಟರೆ ಹತ್ತು ಸ್ಥಾನ ಕಳ್ಕಬೇಕಾಗತ್ತೆ ಹತ್ತರಿಂದ ಹದಿನೈದು ಸ್ಥಾನ ಹಾಗಾಗಿ ಅವ್ರನ್ನ ಕೈ ಬಿಡಲ್ಲ ಅವರು ಬಹುತೇಕ ಉಳ್ಕೊಳ್ಳೋ ಸಾಧ್ಯತೆ ಇದೆ ಈ ಫ್ಯಾಕ್ಟು ಬಿ ಬಿ ಎ ಬಿ ಜೆ ಪಿ ವಿಚಾರದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಆ್ಯಂಡ್ ಉಮೇಶ್ ಕತ್ತಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಉಕ್ಕೇರಿಯವರು ಅವಾಗವಾಗ ಕುಣಿತಾ ಇರ್ತಾರೆ ಬಿ ಜೆ ಪಿ ವಿರುದ್ಧ ಸಣ್ಣ ಪುಟ್ಟ ಮಿನಿಷಗೆ ಕೊಟ್ಟ ಮೇಲೆ ಸರಿ ಹೋದರು ಬಟ್ ಅವರು ಮುಂದೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಗುಸು ಗುಸು ಪಿಸು ಪಿಸು ನಡುವೆ ರಮೇಶ್ ಜಾರಕಿಹೊಳಿ ವಿರುದ್ಧ ಬಂಡಿದ್ದಿದ್ದಾರೆ ಅನ್ನೋ ಮಾತುಕತೆಯ ನಡುವೆ ಅವ್ರನ್ನ ಮೊನ್ನೆ ಮಿನಿಸ್ಟ್ರಾಗಿದ್ದಾರೆ ಕಾಡಿ ಅವರು ಹಾಗಾಗಿ ಅವ್ರನ್ನ ಕೈ ಬಿಡಲ್ಲ ಹೆಂಗೋ ಇರಲಿ ಅಪ್ಪ ಸುಮ್ ಸುಮ್ ನ್ಯಾಗೆ ಗೊಂದಲ ಮಾಡ್ಕೊಳ್ಳೋದು ಅಂತ ಅವ್ರನ್ನೂ ಮುಂದುವರಿಸುವ ಸಾಧ್ಯತೆ ಇದೆ ಆ್ಯಂಡ್ ಅಂಗಾರ ದಲಿತ ಸಮುದಾಯಕ್ಕೆ ಸೇರಿದವರು ಸುಳ್ಯಾದಿಂದ ಸತತವಾಗಿ ಆಯ್ಕೆ ಆಗುತ್ತಾ ಬಂದಿರತಕ್ಕಂಥವ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಏಳು ಜನ ಬಿ ಜೆ ಪಿಯವರು ಸೋತರು ಇವರೊಬ್ಬರೇ ಗೆದ್ದಿದ್ದಲ್ಲಿ ಸುಳ್ಯದಲ್ಲಿ ಬಟ್ ಹದಿನೆಂಟರಲ್ಲಿ ಬಿಡಿ ಏಳು ಬಿ ಜೆ ಪಿ ಒಂದು ಮಾತ್ರ ಕಾದರ್ ಗೆದ್ದಿದ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾಗಿ ಅಂಗಾರ ಇಂದ ಪಕ್ಷಕ್ಕೇನು ಲಾಭ ಇಲ್ಲ ಅಂಗಾರ ಬಹಳ ಸುಬಾರಿ ಗೆದ್ದವ್ರೆ ಅಂತ ಅವಕಾಶ ಕೊಟ್ಟಿದ್ದಾರೆ ದಲಿತ ಸಮುದಾಯ ಅಂಗಾರ ಬೇರೆ ಕಡೆ ಬಂದು ಓಡಾಡಿ ಪಕ್ಷ ಸಂಘಟನೆ ಮಾಡಿ ದಲಿತರನ್ನ ಬಿ ಜೆ ಪಿಗೆ ಓಟ್ ಹಾಕಿಸುವಂಥ ಕೆಪಾಸಿಟಿ ಅವ್ರಿಗಿಲ್ಲ ಏನೋ ಗೆದ್ದವ್ರು ಕಂಟಿನ್ಯೂಸ್ ಆಗಿಂದು ಕೊಟ್ಟಿದ್ದಾರೆ ಅಟ್ ದಿ ಸೇಮ್ ಟೈಮ್ ಇವರು ಆ ಥರ ಕೊಟ್ಟಿರೋದು ಸತ್ಯ ಅಂತ ಗೊತ್ತಿದ್ರು ಆಲಾಡಿ ಶ್ರೀನಿವಾಸ್ ಶೆಟ್ಟ್ರಿಗೆ ಉಡುಪಿಯಲ್ಲಿ ಕೊಡೋದು ಒಂದು ಒಳ್ಳೆಯ ಪದ್ಧತಿ ಅಂತಕೋಬೋದು ಏಕೆಂದರೆ ಆಲಾಡಿ ಶ್ರೀನಿವಾಸ್ ಶೆಟ್ಟರು ಬಿ ಜೆ ಪಿಗೆ ಸೆಡ್ ಹೊಡೆದು ಹದಿಮೂರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆತ್ಕೊಂಡ್ಬಂದಿರು ಕುಂದಾಪುರದಲ್ಲಿ ಬಟ್ ಏನಾದರೂ ಅಂಗಾರವನ್ನು ಬಹುತೇಕ ಕೈ ಅಂತ ಬಿಡ್ತಾರಂಥೇಳಲಾಗ್ತದೆ ಆ ಜಾಗಕ್ಕೆ ಸಾಧ್ಯ ಆದರೆ ಆಲಾಡಿ ಕೊಟ್ಟರೆ ಬಿ ಜೆ ಪಿಗೂ ಮರ್ಯಾದೆ ಯಾಕೆಂದರೆ ಏನು ಸಂಘ ಪರಿವಾರದ ಹೋಲ್ಡ್ ಇದೆ ಕರಾವಳಿ ಭಾಗದಲ್ಲಿ ಅಂತ ಯಾರು ಬೇಕಾದ್ರೂ ನಿಲ್ಲಿಸಿ ಯಾರು ಬೇಕಾರು ಕಿತ್ತಾಗ ಗೆದ್ಕಬತ್ತಿ ಅನ್ನೋ ದರ್ಪ ತೋರೋದ್ರ ಜೊತೆಗೆ ಆಲಾಡಿ ಶ್ರೀನಿವಾಸ ಶೆಟ್ಟರ್ ಅಂತವ್ರಿಗೆ ಅವಕಾಶ ಕೊಟ್ಟರೆ ಆ ಬಗ್ಗೆ ಪಾರ್ಟಿ ಬಗ್ಗೆ ಅಲ್ಪ ಸ್ವಲ್ಪ ಆ ಭಾಗದಲ್ಲಿ ಮರ್ಯಾದೆ ಉಳ್ಕೊಳ್ಳುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಆಲಾಡಿ ಶ್ರೀನಿವಾಸ ಶೆಟ್ಟರ್ ಬಗ್ಗೆ ಒಂದಷ್ಟು ಕನಿಕರ ಇದೆ ಜನಗಳಿಗೆ ಯಪ್ಪ ಒಳಸು ಬಾರಿ ಗೆದ್ದಿದ್ರು ಅವ್ರಿಗೆ ಅವಕಾಶ ಮಾಡಿಕೊಂಡಿಲ್ಲ ಅನ್ನೋ ಬೇಸರ ಅವರ ಅಭಿಮಾನಿಗಳಲ್ಲಿ ಇದೆ ಜನಕ್ಕೂ ಇದೆ ಆ್ಯಂಡಿನ್ನೂ ಬೆಂಗಳೂರಿನ ಸಾಮ್ರಾಟ ಒಕ್ಕಲಿಗರ ಕಿಂಗ್ ಅಂತ ಹೇಳಿಕೊಳ್ಳುವಂತಹ ಅಶೋಕ್ ಪದ್ಮನಾಭನಗರ ಕ್ಷೇತ್ರ ಶಾಸಕರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಸಹ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಕೋಟೆಯನ್ನು ಲಗ್ಗೆ ಇಟ್ಟು ಬಿ ಜೆ ಪಿನ ಗೆಲ್ಲಿಸಿಕೊಳ್ಳುವಲ್ಲಿ ಅಶೋಕ್ ವಿಫಲರಾಗಿದ್ದಾರೆ ವಿಫಲ ಅಂದರೆ ಪ್ರಯತ್ನನೇ ಪಟ್ಟಿಲ್ಲ ಏನು ವಿಫಲ ಅದಕ್ಕೊಂದು ಅರ್ಥ ಇರೋಲ್ಲ ವಿಫಲಕ್ಕೆ ಅರ್ಥ ಇಲ್ಲ ಪ್ರಯತ್ನನೇ ಪಟ್ಟಿಲ್ಲ ಆರು ಅಶೋಕ್ ಅವರು ಕೇವಲ ಪದ್ಮನಾಭನಗರ ಅಲ್ಲಿ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗೆತ್ಕೊಂಡು ಹೋಗೋ ಕಡೆ ಗಮನ ಕೊಡ್ತಾ ಇದ್ದಾರೆ ಇವರಿಂದ ಒಕ್ಕಲಿಗೆ ಸಮುದಾಯದ ಓಟ್ ಹಾಕ್ಸುವಂಥ ಕೆಪಾಸಿಟಿ ಇವ್ರಿಗಿಲ್ಲ ಅಂತ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂಗೈತೆ ಆಗಾಗ ಅವ್ರಿಗೆ ಡಿಸೈ ಮಾಡಿಲ್ಲ ಮೊನ್ನೆ ಆ ಜಾಗಕ್ಕೆ ಅಶ್ವಥ್ ನಾರಾಯಣ್ ಕರ್ಕೊಂಬಂದರು ಅಶ್ವತ್ಥನಾರಾಯಣ ಒಂದು ಸ್ವಲ್ಪ ಕನಕಪುರದಲ್ಲಿ ಅಂದರೆ ರಾಮನಗರದಲ್ಲಿ ಒಂದು ಸ್ವಲ್ಪ ಗುಡುಗಿ ಕನಕಪುರ ಬ್ರದರ್ಸ್ ವಿರುದ್ಧ ನಾನು ಕೂಡ ಒಕ್ಕಲಿಗರು ರೀತಿ ಸ್ವಲ್ಪ ಸ್ಟ್ರಾಂಗಾಗಿ ರಾಜಕೀಯ ಮಾಡ್ತೀವಿ ಅಂತ ಫೋಕಸ್ ಮಾಡ್ಕೊಳಕ್ಕೆ ಕೊಟ್ಟಿದ್ರು ಬಟ್ ಈಸ್ ಡೂಯಿಂಗ್ ವೆಲ್ ಅಂತ ಹೇಳ್ಬೋದು ಅಶ್ವತ್ಥನಾರಾಯಣ್ ಕಂಪೇರ್ಡ್ ಟು ಅಶೋಕ್ ಅಶ್ವಥ್ ಡೂಯಿಂಗ್ ವೆರಿ ವೆಲ್ ಆಗ ಅಶ್ವಥಾರಾಯಣ್ ಸೇಫ್ ಆಗ್ತಾರೆ ಆರ್ ಅಶೋಕ್ನ ಕೈ ಬಿಡೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತದೆ ಆರ್ ಅಶೋಕ್ ಅವರ ಜಾಗಕ್ಕೆ ಯಲಂಕ ವಿಶ್ವನಾಥ್ ಅವರು ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರು ತರ್ತಾರೆ ಅಂತ ಹೇಳಲಾಗ್ತದೆ ಚರ್ಚೆ ಬಿ ಜೆ ಪಿಯಲ್ಲಿ ಆಂಡ್ ಪ್ರತಿ ಬಾರಿಯೂ ಅಧಿಕಾರಕ್ಕೆ ಬರುವ ಮುನ್ನ ಬಿ ಜೆ ಪಿಯನ್ನು ಸಮರ್ಥ ಪಡಿಸ್ಕೊಂಡು ಸಮರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿ ಜೆ ಸಿ ಮಾಧುಸ್ವಾಮಿ ಹಿಂಗಿರ್ಬೇಕಪ್ಪ ಅಂತಂತಿದ್ರು ಅಧಿಕಾರಕ್ಕೆ ಬಂದ ಮೇಲೆ ಅವರ ಬೇಜವಾಬ್ದಾರಿ ಹೇಳಿಕೆಗಳು ಆ ಸಿಡುಕು ಆ ಕೋಪ ಆ ಉಡಾಫೆ ಮಾತುಗಳು ಅವರ ಬಗ್ಗೆ ಒಂದು ಸ್ವಲ್ಪ ಬೇಜಾರು ಮಾಡಿತ್ತು ಅವ್ರು ಮೊನ್ನೆ ತುಮಕೂರು ಇನ್ಚಾರ್ಜ್ ಮಿನಿಸ್ಟ್ರಿಂದ ತೆಗೆದಾಕದ ಮೇಲೆ ಆಚೆಚೆ ಮಾತಾಡಿದರು ಅವರು ಬಟ್ ಚಿಕ್ಕನಾಯಕನಹಳ್ಳಿಯಲ್ಲಿ ಅವರು ಗೆದ್ದು ಬರಬಹುದೇನೋ ಬಟ್ ಚಿಕ್ಕನಾಯ್ಕನಹಳ್ಳಿ ಹೊರತುಪಡಿಸಿ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುವಂತಹ ಕೆಪಾಸಿಟಿ ಅವ್ರಿಗಿಲ್ಲ ಅಂತ ಅವರು ಪಕ್ಷದವರೇ ಮಾತಾಡ್ತಾರೆ ತುಮಕೂರಲ್ಲಿ ಮೊನ್ನೆ ಅದನ್ನು ಸಂಸದ ಬಸವರಾಜು ಭೈರತಿ ಬಸವರಾಜು ಅವರ ಕಿವಿಲಿ ಹೇಳ್ತಾ ಇರೋದು ಮಾಧ್ಯಮಕ್ಕೆ ಕೇಳಿ ಅದು ಬಹಿರಂಗ ಆಗಿ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿತ್ತು ಅದು ಒಳಗರ ಸತ್ಯ ಅದು ತುಮಕೂರು ಬಿ ಜೆ ಪಿ ನಾಯಕರಿಗೆ ಸುರೇಶ್ ಗೌಡ್ರು ಸೇರಿದಂತೆ ಯಾರಿಗೂ ಮಾಧುಸ್ವಾಮಿ ಕಂಡ್ರೆ ಆಗಬಾರಲ್ಲ ಹಾಗಾಗಿ ಅವರು ಗೆದ್ದರೆ ಒಂದು ಎಮ್ ಎಲ್ ಎ ಗೆಲ್ಬಹುದು ಇನ್ನೊಂದು ಎಮ್ ಎಲ್ ಎನ ಗೆಲ್ಲಿಸುವಂಥ ಕೆಪಾಸಿಟಿ ಅವ್ರಿಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಯಾಕೆಂದರೆ ಯಡಿಯೂರಪ್ಪ ಸಿ ಎಂ ಆಗಿದ್ಲು ಮಿನಿಸ್ಟ್ರ್ ಆಗಿದ್ದರು ಬೊಮ್ಮಾಯಿ ಆದಾಗಿಂದು ಇದ್ದಾರೆ ಹಾಗಾಗಿ ಅಟ್ಲೀಸ್ಟ್ ಏನು ಒಂದು ವರ್ಷದ ಎರಡು ತಿಂಗಳು ತಾನೇ ಕೈ ಬಿಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ ಇನ್ನು ಅರಗ ಜ್ಞಾನೇಂದ್ರ ಒಕ್ಕಲಿಗೆ ಸಮುದಾಯಕ್ಕೆ ಸೇರಿದವರು ತೀರ್ಥಹಳ್ಳಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗೆದ್ದವರು ಓಮ್ ಮಿನಿಸ್ಟ್ರ್ ಮಾಡಿದ್ರು ಅವ್ರನ್ನ ಆದರೆ ನನ್ನ ಕೈಯಲ್ಲಿ ಇದು ಮಾಡೋಕ್ಕಾಗ್ತಾ ಇಲ್ಲ ಕೊಟ್ಟ ಕುದುರೆಯನ್ನು ಏರಲಾರಲ್ಲವನು ಶೂರನೂ ಅಲ್ಲ ದೀರನೂ ಅಲ್ಲ ಅಂತ ಯಡಿಯೂರಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಬಟ್ ಯಡಿಯೂರಪ್ಪ ಅವರ ಜಿಲ್ಲೆಗೆ ಸೇರಿದಂಥ ಇವರು ಓಮ್ ಮಿನಿಸ್ಟರ್ ಖಾತೆ ಕೊಟ್ಟರು ಸಹ ಸರಿಯಾಗಿ ನಿಭಾಯಿಸಲು ಸಾಧ್ಯವಾಗದೆ ಒಂದು ಸ್ವಲ್ಪ ಆರ್ ಎಸ್ ಎಸ್ನವರ ಕೆಂಗಣಿಗೆ ಗುರಿಯಾಗವರಂತೆ ಅರಗ ಜ್ಞಾನ ಎಂದವರು ಸಹ ಅರ್ಧ ದಾರಿಯಲ್ಲಿ ಗೃಹ ಖಾತೆಯನ್ನು ಬಿಟ್ಟು ಮನೆಗೆ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆದರೂ ಆಗಬಹುದು ಅಂಡ್ ನಾನಾಗಲೇ ಹೇಳಿದೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಕ್ಷೇತ್ರ ಅಲ್ಲಿ ಹೆಚ್ಚಿನದಾಗಿ ಬ್ರಾಹ್ಮಣ ಸಮುದಾಯ ಇದ್ದರೂ ಸಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥ ಅಶ್ವತ್ಥನಾರಾಯಣ್ ಅವ್ರನ್ನ ಸೋಲ್ಸಿ ಅವ್ರ ವಿರುದ್ಧವ್ರು ಮೊದಲು ಸೋತಿದ್ರು ಆಮೇಲೆ ಅವ್ರನ್ನ ಸೋಲ್ಸಿ ಕಂಟಿನ್ಯೂಸ್ ಗೆದ್ದು ಬಿ ಬಿ ಎಂ ಪಿ ಎಲ್ಲ ಅವಾರ್ಡ್ಗಳನ್ನು ಗೆಲ್ಸ್ಕೊಂಡು ಮಾಗಡಿಯಲ್ಲಿ ರಾಮನಗರದಲ್ಲಿ ಒಂದು ಸ್ವಲ್ಪ ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಸ್ವಲ್ಪ ಶೈನಿಂಗ್ ಆಗ್ತಿರ್ತಕ್ಕಂಥ ಲೀಡ್ರ್ ಸದ್ಯಕ್ಕೆ ಹೀಗಾಗಿ ಅಶ್ವಥ್ ನಾರಾಯಣ್ ಸೇಫ್ ಅಂತ ಹೇಳಲಾಗ್ತಿದೆ ಆ್ಯಂಡ್ ಸಿ ಸಿ ಪಾಟೀಲ್ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಉತ್ತರ ಕರ್ನಾಟಕ ಭಾಗದವರು ಅವರ ಸ್ಥಾನ ಅಬಾಧಿತ ಅಂತ ಹೇಳಲಾಗ್ತಿದೆ ಅವ್ರಿಗೇನು ತೊಂದರೆ ಇಲ್ಲ ಆರಾಮಾಗಿ ಕಂಟಿನ್ಯೂ ಮಾಡ್ತಾರೆ ಅಂತ ಆ್ಯಂಡ್ ನಂತರ ಆನಂದ್ ಸಿಂಗ್ ಹೊಸ್ಪೇಟೆಯವರು ಮೊನ್ನೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಒಂದು ಸ್ವಲ್ಪ ಮೀಡಿಯಾದಲ್ಲಿ ಬ್ರೇಕಿಂಗ್ ನ್ಯೂಸ್ಗೆ ಕಾರಣ ಆಗಿದ್ದರು ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಂತೆ ಡಿ ಕೆ ಹತ್ರ ಮಾತಾಡ್ಬಿಟ್ರಂತೆ ಅಂತ ಏ ನಾನು ಬಿ ಜೆ ಪಿ ಮೂಲ ಬಿ ಜೆ ಪಿಲಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಿ ಜೆ ಪಿ ಬಂದಿದ್ದೀನಿ ಯಾಕೆ ಹೋಗ್ಲಿ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಆನಂದ್ ಸಿಂಗ್ ಅವ್ರನ್ನ ಕೈ ಬಿಡೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆ ಯಾಕೆಂದರೆ ಈ ವಲಸಿಗ ಸಚಿವರಲ್ಲಿ ಇವ್ರನ್ನ ಕೈ ಬಿಟ್ಟರೆ ಮತ್ತಿವ್ರು ಕಾಂಗ್ರೆಸ್ ಕಡೆ ಓಡೋಗ್ತಾರೆ ತೊಂದರೆ ಆಗತ್ತೆ ಅಂತಿದೆ ಬಟ್ ಬಿ ಜೆ ಪಿ ನಾಯಕರು ಈ ರಾಮುಲು ಜನಾರ್ದನ್ ರೆಡ್ಡಿ ವಾಪಸ್ ಬರ್ತಿರೋ ಕಾರಣ ಇದೆಲ್ಲ ಫ್ಯಾಕ್ಟ್ ನೋಡಿದ್ರೆ ಆನಂದ್ ಸಿಂಗ್ ಅವ್ರನ್ನ ಕೈ ಬಿಟ್ಟರು ಬಿಡಬಹುದು ಹೇಳೋಕ್ಕಾಗಲ್ಲ ಹೊಸಪೇಟೆ ಜಿಲ್ಲೆ ಆಗಬೇಕು ನನಗೆ ಅದೊಂದೇ ಸಾಕು ನನಗೆ ಇನ್ನೇನೋ ಬೇಡ ಅಂತ ಕೇಳ್ಕೊಂಡಿದ್ರು ಬಟ್ ಆನಂದ್ ಸಿಂಗ್ ಅವರ ಒಂದಷ್ಟು ನಡವಳಿಕೆಗಳು ಬಿ ಜೆ ಪಿಗೆ ಇರುಸು ಮುರುಸನ್ನು ತಂದಿದೆಯಂತೆ ಹಾಗಾಗಿ ಆನಂದ್ ಸಿಂಗ್ ಅವರು ಸಹ ಮಾಜಿ ಸಚಿವರಾದರೂ ಆಗಬಹುದು ಅಂಡ್ ಕೋಟಾ ಶ್ರೀನಿವಾಸ್ ಪೂಜಾರಿ ಎಮ್ ಎಲ್ ಸಿ ಗ್ರೇಟ್ ಒಬ್ಬ ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗೋದೇ ಆಗ್ತಿಲ್ಲ ಎಷ್ಟೋ ಜನ ಐದು ಸರಿ ಆರು ಸರ್ ಗೆದ್ದವರು ಬಟ್ ಎಮ್ ಎಲ್ ಸಿ ಆಗಿ ಪ್ರತಿ ಬಾರಿ ಬಿ ಜೆ ಪಿ ಸರ್ಕಾರ ಬಂದಾಗ ಕರಾವಳಿ ಕೋಟಾದಲ್ಲಿ ಮಿನಿಸ್ಟ್ರಾಗೋದು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಿಂಪಲ್ ಮ್ಯಾನ್ ಫೋಟೋಗ್ರಾಫರ್ ಆಗಿದ್ದರು ಬಿ ಜೆ ಪಿ ಸಂಘಟನೆ ಮೂಲಕ ಬಂದು ಎಮ್ ಎಲ್ ಸಿ ಕಂಟಿನ್ಯೂಸ್ ಆಗಿ ಮಿನಿಸ್ಟ್ರಾಗಿ ಹೋಗ್ತಿದ್ದಾರೆ ಬಟ್ ಇಷ್ಟೆಲ್ಲದರ ನಡುವೆ ಕೋಟಾ ಬಗ್ಗೆ ಯಾರೂ ಖ್ಯಾತೆ ತೆಗಿತಿಲ್ಲ ಕೋಟಾ ಕೋಟಾ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಾಗ್ತದೆ ಬಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಸಿಂಪಲ್ ಮ್ಯಾನ್ ಬಟ್ ಮತ್ತೊಬ್ಬ ಸಿಂಪಲ್ ಮ್ಯಾನ್ ಭಾಳ ಚೆನ್ನಾಗಿದ್ದಾರೆ ಬಿ ಜೆ ಪಿ ಸಿಂಪಲ್ ಮ್ಯಾನ್ಗಳು ಮತ್ತೆ ಮತ್ತೆಗಾರ ಅವಕಾಶ ಕೊಟ್ಟರೆ ಇವ್ರ ಇವ್ರ ಖಾತೆಗೆ ಕೊಕ್ಕೆ ಹಾಕ್ಬೋದೇನೋ ಅಂತ ಹೇಳಲಾಗ್ತಿದೆ ಅಂಡ್ ಪ್ರಭು ಚೌಹಾನ್ ಕನ್ನಡ ಸ್ಪಷ್ಟವಾಗಿ ಬರೆದಿದ್ರು ಅರ್ಧಂಬರ್ಧ ಭಾಷೆ ಮಾತಾಡ್ಕೊಂಡು ಸಚಿವ ಸ್ಥಾನವನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದು ಅವರ ಅದನ್ನ ಪ್ರಭು ಚೌವಾನ್ ಈಗ ಲಂಬಾಣಿ ಸಮುದಾಯಕ್ಕೆ ಸೇರಿದ ದಲಿತ ಸಮುದಾಯಕ್ಕೆ ಸೇರಿದಂಥ ಕುಡಿಸಿಯ ಪಿ ರಾಜೀವ್ಗೆ ಪ್ರಭು ಚವ್ಹಾಣ್ ಅವ್ರನ್ನ ಕಳಿಸಿ ಅಲ್ಲಿ ರಿಪ್ಲೇಸ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಬಹುತೇಕ ಅದು ಸಾಧ್ಯ ಆಗುವಂಥದ್ದಿದೆ ಇನ್ನು ಮುರುಗೇಶ್ ನಿರಾಣಿ ಸಿ ಎಂ ಪಟ್ಟದ ಕನಸನ್ನು ಇರ್ತಕ್ಕಂಥ ಮುರುಗೇಶ್ ನಿರಾಣಿ ಸಚಿವರಾಗಿ ಮುಂದುವರಿಯೋದು ಬಹುತೇಕ ಡೌಟು ಅಂತ ಹೇಳಲಾಗ್ತದೆ ಯಾಕೆಂತಂದರೆ ಅವಾಗ ಅವಾಗ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣ ಆಗ್ತಿರೋದು ಇವರೇ ಮುಖ್ಯಮಂತ್ರಿ ವಿರುದ್ಧ ಬಂಡಾಯ ಹೇಳುವಂತೆ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಅಲೋಲ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆ ಅವರನ್ನು ಕೈ ಬಿಡಬೇಕು ಅಂತ ಒಂದಷ್ಟು ಒತ್ತಡ ಆಗಿ ಹಾಕಿದ್ದಾರಂತೆ ಆದರೆ ಅಮಿತ್ ಶಾ ಮಟ್ಟದಲ್ಲಿ ತುಂಬ ಪ್ರಭಾವವನ್ನು ಉಳಿಸ್ಕೊಂಡಿದ್ದಾರೆ ಇವರು ಸೇಫ್ ಆದರೂ ಆಗಬಹುದು ಅಂತ ಹೇಳಲಾಗ್ತದೆ ಇನ್ನು ಶಿವರಾಮ್ ಹೆಬ್ಬಾರ್ ವಲಸಿಗ ಸಚಿವರಲ್ಲಿ ಒಂದಷ್ಟು ಇನ್ಯಾಕ್ಟಿವ್ ಪರ್ಸನ್ ಅಂದರೆ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರು ಬಟ್ ಅವ್ರು ಸೌಂಡ್ ಮಾಡ್ತಿರ್ತಾರೆ ಆದರೂ ಸಹ ಅವ್ರನ್ನ ಹೊರ್ತುಪಡಿಸಿ ಸೀನಿಯರ್ಗಾರ ಕೊಡ್ಬೋದಾ ರೀಪ್ಲೇಸ್ ಮಾಡ್ಬೋದಾ ಅಂತ ನೋಡ್ಲಾಗ್ತಿದೆ ಸೊ ಇದು ಕೂಡ ಫಿಫ್ಟಿ ಫಿಫ್ಟಿಲಿದೆ ಶಿವರಾಮ್ ಹೆಬ್ಬಾರ್ ಅವ್ರದ್ದು ಆ್ಯಂಡ್ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಶಾಸಕರು ಮೈಸೂರು ಇನ್ಚಾರ್ಜ್ ಮಿನಿಸ್ಟ್ರು ಎಸ್ ಟಿ ಸೋಮಶೇಖರ್ ರಾಜಕಾರಣದ ಎಂಟ್ರಿಯ ರೋಚಕ ಅವ್ರದ್ದು ಕಾಂಗ್ರೆಸ್ನಲ್ಲಿದ್ದರೂ ಕಾಂಗ್ರೆಸ್ ಬಿಟ್ಟು ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದು ಗೆದ್ದು ಇದೀಗ ಬಿ ಜೆ ಪಿಗೆ ನಿಷ್ಠರಾಗಿ ತುಂಬ ನಿಶ್ಚಯನ ತೋರಿಸಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವರ ವಿಶೇಷ ಅಧಿಕಾರಿಯಾದಂಥ ಗೂಳಿಗೌಡರು ಕಾಂಗ್ರೆಸ್ಗೆ ಹೋಗಿ ಎಮ್ ಎಲ್ ಸಿ ಆಗಿದ್ದಾರೆ ಇವರು ಓಡೋಗ್ಬಿಟ್ರೆ ಅಂತ ಒಂದು ಸ್ವಲ್ಪ ಅನುಮಾನದಿಂದ ಬಿ ಜೆ ಪಿ ನಾಯಕರು ನೋಡ್ತಿದ್ದಾರಂತೆ ಸೊ ಹಾಗಾಗಿ ಇವು ಇವ್ರದ್ದು ಒಂದು ಸ್ವಲ್ಪ ತೂಗು ಗತಿಯಲ್ಲಿದೆ ಅಂತ ಆದರೆ ಮುನಿರತ್ನ ಆ್ಯಂಡ್ ಭೈರತ್ತಿ ಆ ಸೋಮಶೇಖರ್ ಮೊದಲು ಮೂರು ಜನ ಗಳಸೇ ಕಂಠಸ್ಥಿರು ಬಟ್ ಅವರ ಮೂರು ಜನರ ಬಾಂಧವ್ಯ ಹೇಗೆ ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ಒಂದು ಸ್ವಲ್ಪ ಲಿಟಲ್ ಬಿಟ್ ವ್ಯತ್ಯಾಸದಲ್ಲಿದೆ ಯಾಕೆಂದರೆ ಸುಧಾಕರ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸುಧಾಕರ್ ಅವರ ಕೈ ಬಿಡೋದು ಬಹುತೇಕ ಡೌಟ್ ಕೈ ಬಿಡೋಲ್ಲ ಸುಧಾಕರ್ ಕನ್ಫರ್ಮಾಗಿ ಉಳ್ಕೋತಾರೆ ಕ್ಯಾಬಿನೆಟ್ನಲ್ಲಿ ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಪ್ರಭಾವಿನೇ ಒಂದಷ್ಟು ಅವ್ರ ಬಗ್ಗೆ ಹೆಸರು ಚಾಲ್ತಿಯಲ್ಲಿದೆ ಆದರೆ ಏನಾರ ಎಡವಟ್ಟ ಆಗ್ಬಿಟ್ರೆ ಅಂತ ಅವರು ಉಳಿಸ್ಕೊಳ್ಳೋ ಸಾಧ್ಯತೆ ಇದೆ ಆ್ಯಂಡ್ ಬಿ ಸಿ ಪಾಟೀಲ್ ಹಿರೇಕೆರವರು ಲಿಂಗಾಯತ ಸಮುದಾಯ ಕೃಷಿ ಸಚಿವರು ಅವ್ರ ಹೆಸರು ಕೈ ಬಿಡೋ ಲಿಸ್ಟಲ್ಲಿಲ್ಲ ಆದರೂ ಹೇಳೋಕ್ಕಾಗಲ್ಲ ಬಿ ಜೆ ಪಿ ಕಮಾಂಡ್ ಯಾವಾಗ ಬೇಕಾದ್ರೆ ಏನು ಇದೆಲ್ಲ ತಗೋಬೋದು ಒಂದು ಮಾತು ಹೇಳಿದ್ದಾರೆ ಅಂತ ಯಡಿಯೂರಪ್ಪ ನನ್ನನ್ನು ನಂಬ್ಕಂಡ್ ಪಕ್ಷಕ್ಕೆ ಬಂದವರೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ ನನ್ನನ್ನೇನೋ ಕಳ್ಸಿದ್ರಿ ಅರೆ ನನ್ನನ್ನು ನಂಬಿ ಬಂದವರಿಗೆ ತೊಂದರೆ ಕೊಡಬೇಡಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಅಂತ ಹಾಗಾಗಿ ಯಡಿಯೂರಪ್ಪ ಅವ್ರಿಗೆ ಅರ್ಟ್ ಆಗುತ್ತೆ ಅರ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ವಲಸಿಗ ಸಚಿವರ ಗೆ ಕೈ ಹಾಕೋದು ಬೇಡ ಅಂತ ತೀರ್ಮಾನ ಆಗಿದೆಯಂತೆ ಆದರೆ ಒಬ್ಬರು ಇಬ್ಬರನ್ನ ಕೈ ಬಿಡ್ತಾರೆ ಅಂತಿದೆ ಅಂಡ್ ಭೈರತಿ ಬಸವರಾಜ್ ಬಿ ಜೆ ಪಿ ಮೇಲೆ ಹಾಲು ನೀರಲ್ಲಿ ಬೆರ್ತಂಗೆ ಒಂದಾಗ್ಬಿಟ್ಟು ಪಕ್ಷ ಸಂಘಟನೆ ಮಾಡಿಕೊಂಡು ಕೊಟ್ಟಂಥ ಇನ್ಚಾರ್ಜ್ ಮಿನಿಸ್ಟ್ರಿಗಳ ಆಯಾ ಜಿಲ್ಲೆಯಲ್ಲಿ ಆಯಾ ಪಕ್ಷದ ಬಿ ಜೆ ಪಿ ಶಾಸಕರನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದಾರಂತೆ ಸೊ ಭೈರತಿ ಬಸವರಾಜ್ ಸ್ಥಾನ ಅಬಾದಿತ ಅವ್ರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳಲಾಗ್ತಿದೆ ಆ್ಯಂಡ್ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿರ್ತಕ್ಕಂಥ ಏಕೈಕ ಬಿ ಜೆ ಪಿ ಶಾಸಕ ಸುಧಾಕರ್ ನೆಕ್ಸ್ಟ್ ನಾನು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಾಲ್ಕೈದು ಜನ ಗೆಲ್ಸ್ಕೊಬೋತೀನಿ ಏನು ಹೇಳೋರಂತೆ ಬಟ್ ಸುಧಾಕರ್ ಹೈಕಮಾಂಡ್ಗೂ ಸಹ ಇಷ್ಟ ಆಗಿರ್ತಕ್ಕಂಥ ಬ್ಲೂ ಐ ಬಾಯ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಸುಧಾಕರ್ ಆಲ್ಸೋ ಸೇಫ್ ಆ್ಯಂಡ್ ಗೋಪಾಲಯ್ಯ ಮಹಾಲಕ್ಷ್ಮಿ ಲೇಔಟ್ನ ಶಾಸಕರು ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿ ಬಂದು ಮಿನಿಸ್ಟರ್ ಆಗಿದ್ದಾರೆ ಗೋಪಾಲಯ್ಯ ಆಸನ ಇನ್ಚಾರ್ಜ್ ಆಗಿದ್ರೆ ಈಗ ಮಂಡ್ಯ ಇನ್ಚಾರ್ಜ್ ಕೂಡ ಬಟ್ ಗೋಪಾಲಯ್ಯಗೆ ಆಲ್ಟರ್ನೇಟಿವ್ ಅಂದರೆ ಕ್ಷೇತ್ರದಲ್ಲಿ ನೆಕ್ಸ್ಟ್ ಅವ್ರು ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಕಷ್ಟ ಒಂದು ಸ್ಥಾನ ಮಿಸ್ ಮಾಡ್ಕೊಳೋಕ್ಕಾಗಲ್ಲ ಈಗ ಗೋಪಾಲಯ್ಯ ಹೋದರೂ ಆ ಕ್ಷೇತ್ರ ಗೆಲ್ತೀನಿ ಅನ್ನೋರೂ ಬಿಡೋಣ ಬಟ್ ಗೋಪಾಲಯ್ಯ ಸ್ಟ್ರಾಂಗ್ ಸ್ಟಿಲ್ ಇನ್ ಮಹಾಲಕ್ಷ್ಮಿ ಲೇಔಟ್ ಹಾಗಾಗಿ ಗೋಪಾಲಯ್ಯ ಸ್ಥಾನ ಕೂಡ ಅಬಾಧಿತ ಅಂತ ಹೇಳಲಾಗ್ತಿದೆ ಶಶಿಕಲಾ ಜೊಲ್ಲೆಯನ್ನು ನಿರಾ ಯಾವುದೇ ತೊಂದರೆ ಇಲ್ಲದಂಗೆ ಕೈಬಿಟ್ಟು ಆ ಜಾಗಕ್ಕೆ ಪೂರ್ಣಿಮಾ ಅವರು ಕೊಡ್ತಾರೆ ಅಂತ ಹೇಳಲಾಗ್ತದೆ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರಿನ ಶಾಸಕ ಯಾಕೆಂದರೆ ಪೂರ್ಣಿಮಾ ಕೊಟ್ಟಿಲ್ಲ ಅಂದರೆ ಅಯಮ್ಮ ಕೈ ಕೊಟ್ಟು ಕಾಂಗ್ರೆಸ್ ಕಡೆ ಹೋಗುತ್ತೆ ಅಂತ ಹೇಳಲಾಗ್ತಿದೆ ಮತ್ತು ಅವರು ಗೊಲ್ಲ ಸಮುದಾಯಕ್ಕೆ ಸೇರಿದವರು ಈ ಹಿನ್ನೆಲೆ ಅದನ್ನು ತೊಂದರೆ ಮಾಡ್ಕೊಳ್ಳೋದು ಬೇಡ ಹಿಂಗ್ಲೂ ಶಶಿಕಲಾ ಜೊಲ್ಲೆ ಕೊಟ್ಟಿದ್ದೀವಿ ಈ ಕಡೆ ಮೂವ್ ಮಾಡೋಣ ಅಂತ ಇದೀಗ ಆ ಜಾಗದಲ್ಲಿ ಪೂರ್ಣಿಮಾ ಅವರು ಮಿನಿಸ್ಟರ್ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಆ್ಯಂಡ್ ಎಮ್ ಟಿ ಬಿ ನಾಗರಾಜ್ ಅವ್ರು ನೋಡಿ ಯಾರೂ ಬಿ ಜೆ ಪಿಗೆ ವೋಟ್ ಹಾಕಲ್ಲ ಬೇರೆ ಬೇರೆ ಕ್ಷೇತ್ರ ಬಟ್ ಹೊಸಕೋಟೆಯಲ್ಲಿ ಎಮ್ ಟಿ ಬಿ ವರ್ಸಸ್ ಬಚ್ಚೇಗೌಡ ಫ್ಯಾಮಿಲಿ ಎಂ ಟಿ ಬಿ ನಾಗರಾಜ್ ಅವರು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡೋ ಡೌಟು ಈ ಹಿನ್ನೆಲೆ ಅವ್ರನ್ನ ಹೆಂಗೋ ಪಾಪ ಆಗಿದೆ ಕೊಟ್ಟಿದ್ದೆ ಲೇಟು ಹಾಗಾಗಿ ಉಳಿಸ್ಕೊಳ್ಳೋಣ ಅಂತ ಹೇಳಲಾಗ್ತಿದೆ ಅಂತೆ ಆದರೆ ವಲಸಿಗ ಸಚಿವರಲ್ಲಿ ಬಿ ಜೆ ಪಿ ನಾಯಕರು ಹೈಕಮಾಂಡ್ ಕಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ಕೆ ಆರ್ ಪೇಟೆ ಶಾಸಕ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರೆ ಅಂತ ಹೇಳಲಾಗ್ತಿರ್ತಕ್ಕಂಥ ನಾರಾಯಣಗೌಡ ನಾರಾಯಣಗೌಡ ಅವ್ರನ್ನ ಬಹುತೇಕ ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಬಟ್ ಒಂದು ಇನ್ಸಿಡೆಂಟ್ ಯಡಿಯೂರಪ್ಪ ಅವರು ಅವರು ಕೂತಿದಾಗ ನಮ್ಮ ಸಂಬಂಧಪಟ್ಟಂಥ ಒಬ್ಬರು ಆಪ್ತರಲ್ಲಿ ಕೂತಿದ್ರು ಯಡಿಯೂರಪ್ಪ ಅವರು ಹೇಳ್ತಾರಂತೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರು ನಿರ್ಧಾರ ತಗೊಂಡಿರ್ತಾರೆ ಹಾಗಾಗಿ ಪಾಪ ಅವನ್ನ ಏನು ಕೈ ಬಿಡುವಂಥ ಅವಶ್ಯಕತೆ ಇಲ್ಲ ಅಂತ ನಾರಾಯಣಗೌಡ ಪರವಾಗಿ ಯಡಿಯೂರಪ್ಪ ಅವರು ಬ್ಯಾಟಿಂಗ್ ಮಾಡಿದ್ದಾರಂತೆ ಆದರೆ ಅವರು ಎಮ್ ಎಲ್ ಸಿ ಚುನಾವಣೆಯಲ್ಲಿ ತನ್ನ ಮತಗಳನ್ನು ಕಾಂಗ್ರೆಸ್ಗೆ ಹಾಕಿಸಿ ಇದೀಗ ಒಂದು ಸ್ವಲ್ಪ ಹೈಕಮಾಂಡ್ಗೆ ಕಂಗಣಿಗೆ ಗುರಿಯಾಗಿದ್ದಾರೆ ಹಾಗಾಗಿ ನಾರಾಯಣಗೌಡರು ಬಹುತೇಕ ಕ್ಯಾಬಿನೆಟ್ನಲ್ಲಿರೋದು ಡೌಟು ಆ್ಯಂಡ್ ಬಿ ಸಿ ನಾಗೇಶ್ ತುಂಬ ಸರಳ ಸಜ್ಜನ ಅಂತ ಕೊಟ್ಟರು ತಿಪ್ಟೂರಲ್ಲಿ ಬಟ್ ಅವರು ಶಿಕ್ಷಣ ಸಚಿವ ಆದಮೇಲೆ ಕೊಟ್ಟಂಥ ಹೇಳಿಕೆಗಳು ಬಿ ಜೆ ಪಿಗೆ ಭಾಳಷ್ಟು ಮುಜುಗರವನ್ನು ತಂದುಡ್ತು ಹೀಗಾಗಿ ನಾವು ಸಿಂಪಲ್ ಅಂತ ಕೊಟ್ವಿ ಇವರ ಸಮಸ್ಯೆ ಆಗ್ತಾವ್ರೆ ಅಂತ ಅವ್ರಿಗೂ ಸಹ ಕೈ ಬಿಡುವಂಥ ಸಾಧ್ಯತೆ ಇದೆ ಆ ಜಾಗಕ್ಕೆ ಬಸವನಗುಡಿಯ ರವಿ ಸುಬ್ರಹ್ಮಣ್ಯ ಅವ್ರನ್ನೂ ಮೈಸೂರಿನ ರಾಮದಾಸ್ ಅವ್ರನ್ನ ತಂದು ಕೂರಿಸ್ರೆ ಅಂತ ಹೇಳಲಾಗ್ತಿದೆ ಅದು ಕಾದ್ ನೋಡಬೇಕು ಇನ್ನು ಕಾರ್ ಕಳೆದ ಸುನೀಲ್ ಕುಮಾರ್ ಸಚಿವರು ಅವರ ಸ್ಥಾನ ಅಬಾದಿತ ಪವರ್ ಮಿನಿಸ್ಟ್ರು ಕನ್ನಡ ಸಂಸ್ಕೃತಿ ಖಾತೆ ಚೆನ್ನಾಗಿ ನಿಭಾಯಿಸ್ತಾರೆ ಅವ್ರದ್ದೇನು ಸಮಸ್ಯೆ ಇಲ್ಲ ಆಗಿದ್ದೇ ಲೇಟ್ ಅವರು ಆ್ಯಂಡ್ ಆಲಪ ಆಚಾರ್ ಕಂಟಿನ್ಯೂ ಆಗ್ತಾರೆ ಶಂಕರ್ ಪಾಟೀಲ್ ಮುನೇನೆ ಕೋಪ ಕಂಟಿನ್ಯೂ ಆಗ್ತಾರೆ ಆರ್ ಆರ್ ನಗರದ ಎಮ್ ಎಲ್ ಎ ಮುನಿರತ್ನ ನಾಯ್ಡು ಅವರು ಕಂಟಿನ್ಯೂ ಆಗ್ತಾರೆ ಬಿಕಾಸ್ ಅವರು ಮೊದಲು ಬೇರೆ ರೀತಿ ಗುರುತಿಸ್ಕೊಂಡಿದ್ರು ಬಟ್ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತಂದರೂ ಬೇರೆ ಕಡೆ ಎಲ್ಲ ಓಡಾಡ್ಕೊಂಡು ಬಂದು ಅವ್ರ ಎಲೆಕ್ಷನ್ ಕೂಡ ಡಿಲೇ ಆಯಿತು ಆರ್ ಆರ್ ನಗರದ್ದು ಕ್ಷೇತ್ರದ್ದು ಮುನ್ರಾಜು ಗೌಡ್ರು ಒಂದು ಸ್ವಲ್ಪ ಅಬ್ಜೆಕ್ಷನ್ ಹಾಕಿದ ಕಾರಣ ಇವೆಲ್ಲ ಡಿಲೇ ಆಯಿತು ಈಗ ಅವರು ಅಷ್ಟೇ ಹಾಲು ನೀರಲ್ಲಿ ಬೆರೆತಂತೆ ಎರಡೂ ಬೆರೆತಂತೆ ಬಿ ಜೆ ಪಿಯಲ್ಲಿ ಬೆರೆತು ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಸೊ ಮುನ್ನ ಸಹ ಸೇಫ್ ನಿಮ್ಗೆ ಆಗಲೇ ಹೇಳಿದೆ ಯಾರ್ಯಾರು ಕೈ ಬಿಡ್ತಾರೆ ಏನೇನು ಕತೆ ಅಂತ ಇದಿಷ್ಟು ಬಿ ಜೆ ಪಿಯಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆ ಸರಿಸುಮಾರು ಹದಿನೈದು ಸಚಿವರನ್ನ ಕೈಬಿಟ್ಟು ಒಟ್ಟು ಹದಿನೈದರಿಂದ ಹದಿನೆಂಟು ಸಚಿವರನ್ನ ಈಗ ಸೇರ್ಪಡೆಗೆ ಬಿ ಜೆ ಪಿ ಕಮಾಂಡ್ ಸಿದ್ಧತೆಯನ್ನು ನಡೆಸಿದೆ ನಿಮ್ಮ ಪ್ರಕಾರ ಈಗ ನಾನು ಅಷ್ಟು ಹೇಳಿದ್ನಲ್ಲ ಯಾರ್ಯಾರು ವೇಸ್ಟ್ ಸಚಿವರು ಯಾರ್ಯಾರಿಂದ ಲಾಭ ಇಲ್ಲ ಪಕ್ಷಕ್ಕೆ ಯಾರ್ಯಾರಿಂದ ರಾಜ್ಯಕ್ಕೆ ಲಾಭ ಇಲ್ಲ ಅವರ ಅಭಿಪ ಅವರು ಯಾರು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮತ್ತೆ ಬೇರೆ ಬೇರೆ ಇನ್ಯಾರು ಅಂತ ಸಪ್ರೇಟ್ ಲಿಸ್ಟ್ ಕೊಡ್ತೀನಿ ಯಾರ್ಯಾರು ಸೇರ್ಪಡೆ ಲಿಸ್ಟ್ ಮತ್ತೊಂದು ಕೊಡ್ತೀನಿ ನಾನು ನಿಮಗೆ ಯಾರ್ಯಾರು ಸೇರ್ಬೋದು ಯಾರ್ಯಾರನ್ನ ಮಿನಿಸ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಅದನ್ನು ಕಾಮೆಂಟ್ ಮಾಡಿ ರಾಜಕಾರಣದ ನೇರ ಸುದ್ದಿಗಳಿಗಾಗಿ ನಮ್ಮ ಕರ್ನಾಟಕ ವಿಯನ್ನು ವಾಚ್ ಮಾಡ್ತಾರೆ ಯೂಟ್ಯೂಬಲ್ಲಿ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ನಮ್ಮ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಮುಗಿಸ್ತಾನೆ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ